ಹಾಯ್ ಎವ್ರಿ ವಿವನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೇರೆ ಬೇರೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬರ್ತಾ ಇದೆ ಆ ನಿಮ್ದು ಪರೀಕ್ಷೆ ಪರೀಕ್ಷೆ ಆಗಿರುತ್ತೆ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಪರೀಕ್ಷೆ ಸುಲಭವಾಗಿರುತ್ತೆ ಟಫ್ ಆಗಿರುತ್ತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಡೇಟ್ ನಡೆಸಿ ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟ ಆದರೆ ಲೈಕ್ ಮಾಡಿ ಮಾಡಿ ಮೈನಾಗಿ ಟೈಮ್ ಟೇಬಲ್ ಬಗ್ಗೆ ಮಾತಾಡ್ತೀನಿ ನಿಮ್ದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಕೋಡ್ ಅವರು ನಿಮ್ದು ತಾತ್ಕಾಲಿಕ ಟೈಮ್ ಟೇಬಲ್ ಕೂಡ ಮಾಡಿದ್ದಾರೆ ಗಮನಿಸಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸರಿನ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಇದ್ದು ತಾತ್ಕಾಲಿಕ ಅಂದ್ರೆ ಟೆಂಪರರಿ ಟೈಮ್ ಟೇಬಲ್ ಅನ್ನು ಸ್ಮೀನ್ ಕೂಡ ಮಾಡಿದ್ದಾರೆ ಈಗಿರುತ್ತೆ ಬದಲಾವಣೆ ಆಗುತ್ತಾ ಅಂದ್ರೆ ನೆಕ್ಸ್ಟ್ ಬದಲಾವಣೆ ಆದ್ರೂ ಆಗಬಹುದು ಸದ್ಯಕ್ಕೆ ಎಷ್ಟಿರುತ್ತೆ ಬದಲಾವಣೆ ಆಗಲಿಲ್ಲ ಅಂದ್ರೆ ಇದೇ ಡೇಟ್ ಅಲ್ಲಿ ನಿಮಗೆ ಆಗುತ್ತೆ ಒಟ್ಟು ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಹದಿನೇಳರವರೆಗೂ ನಿಮಗೆ ಪರೀಕ್ಷೆ ನಡೀತದೆ ಮಾರ್ಚ್ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ನಡೀತದೆ ಒಟ್ಟು ನಿಮಗೆ ಟ್ವೆಂಟಿ ಫೈವ್ ಇಪ್ಪತ್ತೈದು ಜನ ನಿಮಗೆ ಪರೀಕ್ಷೆ ನಡೆಯುತ್ತದೆ ಅಂತ ಹೇಳಿದ್ದಾರೆ ಶೀಘ್ರದಲ್ಲೇ ಶೀಘ್ರದಲ್ಲೇ ಪರೀಕ್ಷಾ ದಿನಾಂಕಗಳನ್ನು ಅಂತಿಮಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಡಿಸೈಡ್ ಮಾಡಿ ಶೀಘ್ರವೇ ಅಂತಿಮಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಶುಕ್ರವಾರ ನಿಮಗೆ ತಾತ್ಕಾಲಿಕ ಒಳಪಟ್ಟಿ ಅಧಿಕೃತವಾಗಿ ಪ್ರಕಟವಾಗಿದೆ ಮತ್ತೆ ಆಕ್ಷೇಪಣೆ ಇದ್ದರೆ ಸಲ್ಲಿಸೋದಕ್ಕೆ ನ ಕೊಟ್ಟಿದ್ದಾರೆ ಮೈನ್ ಮೈನ್ ಟೈಮ್ ಟೇಬಲ್ ನೋಡೋದಾದರೆ ಮಾರ್ಚ್ ಇಪ್ಪತ್ತೆಂಟು ಇಂಗ್ಲೀಷ್ ದ್ವಿತೀಯ ಭಾಷೆ ಇಂಗ್ಲೀಷ್ ಮಾರ್ಚ್ ಇಪ್ಪತ್ತೆಂಟು ಏಪ್ರಿಲ್ ಒಂದು ವಿಜ್ಞಾನ ಏಪ್ರಿಲ್ ನಾಲ್ಕು ಸಮಾಜ ವಿಜ್ಞಾನ ಏಪ್ರಿಲ್ ಏಳು ಮೊದಲ ಭಾಷೆ ಏಪ್ರಿಲ್ ಹನ್ನೊಂದು ತೃತೀಯ ಭಾಷೆ ಇಷ್ಟು ಮೈನ್ ಮೈನ್ ಟೈಮ್ ಟೇಬಲ್ ಅನ್ಸ್ಪೇನ್ ಕೂಡ ಮಾಡಿದ್ದಾರೆ ಬೇರೆ ಬೇರೆಲ್ಲ ಮಾಡಿದ್ದಾರೆ ಇನ್ನು ಹದಿನೈದು ದಿನ ಟೈಮ್ ಇದೆ ಎಲ್ಲರೂ ಆಪ್ ಆಕ್ಷೇಪಣಾ ಸಂಸದಕ್ಕೆ ತೋರಿಸ್ಬೋದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಫೈನಲ್ ಆಗುತ್ತೆ ಇದೆ ಇರುತ್ತೆ ಬದಲಾವಣೆ ಆಗುತ್ತೆ ಅಂದ್ರೆ ಕಾಯ್ದೆ ನೋಡ್ಬೇಕಾಗುತ್ತೆ ಇದು ತಾತ್ಕಾಲಿಕ ಆಗಿರುತ್ತೆ ನೆಕ್ಸ್ಟ್ ಬದಲಾವಣೆ ಆದ್ರೆ ಬದಲಾವಣೆ ಆಗ್ಬಹುದು ಪರೀಕ್ಷೆ ಹೇಗಿರುತ್ತೆ ಟಫ್ ಇರುತ್ತೆ ಅಂತ ಕೇಳೋದಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮಿಟರ್ ಎಕ್ಸಾಮು ಸಾಕಷ್ಟು ತೊಂದರೆ ಆಯಿತು ಟಫ್ ಕೂಡ ಇತ್ತು ಅಂತ ಹೇಳಿ ಹೇಳಿದ್ದಾರೆ ಪರೀಕ್ಷೆ ಸುಲಭವಾಗಿ ಕೊಡಿ ಪರೀಕ್ಷೆಯನ್ನು ಈಸಿಯಾಗಿ ಮಾಡಬೇಕು ಅಂತ ಹೇಳಿ ಆ ಶಿಕ್ಷಕರು ಹೋಗಿ ಮನವಿ ಮಾಡಿದ್ದಾರೆ ಬೋರ್ಡ್ಗೆ ನೀವು ಈ ರೀತಿ ಸರಿ ಸರಿಯಲ್ಲ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನ ಮಾಡಿ ಅಂದರೆ ಸುಲಭವಾಗಿ ಮಾಡಿ ಅಂತ ಹೇಳಿ ಈಸಿಯಾಗಿ ಮಾಡಿ ಹೇಳಿ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಈಸಿ ಈಸಿ ಫಿಫ್ಟಿ ಪರ್ಸೆಂಟ್ ಮಾಡರೇಟ್ ತರ್ಟಿ ಪರ್ಸೆಂಟು ಸ್ವಲ್ಪ ಲೆವೆಲ್ ಇರುತ್ತೆ ಹೇಳಿ ಅಪ್ಡೇಟ್ ಬಂದಿದೆ ನೆಕ್ಸ್ಟ್ ಏನಾದ್ರು ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಮೇಜರ್ ಆಗಿ ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತೀವಿ ಬ್ಲೂ ಪ್ರಿಂಟ್ನ ಅಂತ ಹೇಳ್ತಾ ಇದ್ರು ಸದ್ಯಕ್ಕೆ ಯಾವುದೇ ರೀತಿ ನಿರ್ಧಾರ ಕೈಗೊಂಡಿಲ್ಲ ಅಂತ ಹೇಳಿ ಯೂ ಟರ್ನ್ ಹೊಡೆದಿದ್ದಾರೆ ಮನೆ ಆಶ್ವರ್ಸಿ ಬಡೋರು ಕನ್ನಡದಲ್ಲಿ ನಾನು ವಿಡಿಯೋ ಮಾಡಿ ಹೇಳಿದ್ದೆ ಕನ್ನಡದಲ್ಲಿ ಕೆಲವೊಂದು ಅಂಶಗಳೆಲ್ಲ ಬದಲಾವಣೆ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಅದು ಇಲ್ಲ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ ವಿಜ್ಞಾನದಲ್ಲಿ ನಿಮಗೆ ಸೈನ್ಸ್ ಅಲ್ಲಿ ಈಸಿಯನ್ನು ಮಾಡಿ ಅಂತ ಮನವಿ ಮಾಡಿದ್ದಾರೆ ಒಟ್ಟಾರೆ ಎಲ್ಲ ಅಂಶ ನೋಡೋದಾದ್ರೆ ಸುಲಭವಾಗಿ ಇರೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸದ್ಯದ ಮಟ್ಟಿಗೆ ಪರೀಕ್ಷೆ ಈಸಿಯಾಗಿರೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ನಿಮಗೆ ಗೊತ್ತಿರೋ ಸಿ ಸಿ ಕ್ಯಾಮ್ರಾ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇರುತ್ತಂತೆ ಯಾವುದಾದ್ರೂ ಸಿ ಸಿ ಕ್ಯಾಮ್ರಾ ಇದೆ ಆ ಶಾಲೆಗಳನ್ನು ಮಾತ್ರ ಆಯ್ಕೆ ಮಾಡ್ತೀವಿ ಅದನ್ನ ಡೈರೆಕ್ಟ್ ಆಗಿ ನಿಮ್ಮ ಬಿಇಒಗಳು ಇರ್ತಾರೆ ನಿಮ್ಮ ಕ್ಷೇತ್ರ ಶಿಕ್ಷಕರು ಅಂತ ಇರ್ತಾರೆ ನಮ್ಮ ನಮ್ಮ ತಾಲೂಕು ಮಠದಲ್ಲಿ ಅವರು ಡೈರೆಕ್ಟ್ ಆಗಿ ಆಪರೇಟ್ ಮಾಡ್ಬೇಕು ಎಲ್ಲ ಸಿ ಕ್ಯಾಮರಾಗಳನ್ನ ಆ ರೀತಿ ಮಾಡಿದಿವಿ ಅಂತ ಹೇಳಿದಾರೆ ಇಷ್ಟೆಲ್ಲ ಹೇಳಿದ್ದಾರೆ ಒಟ್ಟಾರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಈಸಿ ಇದ್ರು ಕೂಡ ಪರೀಕ್ಷೆ ನಡೆಸೋದು ಅಂದ್ರೆ ಸಿ ಸಿ ಕ್ಯಾಮ್ರಾ ಕಣ್ಗಾವಲ್ ಆಗಿರ್ಬೋದು ಅದು ಇದೇ ಇರುತ್ತೆ ಅಲರ್ಟ್ ಆಗಿರುತ್ತೆ ಇಷ್ಟಪಡ್ತೀನಿ ಇಷ್ಟೆಲ್ಲಾ ಮಾಹಿತಿಗಳು ಬಂದಿದಾವೆ ಈ ರೀತಿ ಈಸಿ ಮಾಡಿ ಅಂತ ಸ್ವಲ್ಪ ಶಿಕ್ಷಕರೇ ಕೇಳಿದ್ದಾರೆ ಇದು ಸರಿಯಲ್ಲ ಟಫ್ ಆಗ್ತಾ ಇದೆ ಇದಕ್ಕೆ ಉದಾಹರಣೆ ಮಿಂಟರ್ ಎಕ್ಸಾಮ್ ಹೇಳಿದ್ದಾರೆ ಅದೇ ರೀತಿ ಕಳೆದ ವರ್ಷ ನಡೆದ ಎಸ್ ಎಲ್ ಹೇಳಿದ್ದಾರೆ ರೀತಿ ಆಗ್ತಾ ಇದ್ದು ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳಿ ಎಷ್ಟು ಇವತ್ತಿನ ಎಸ್ ಸಿ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್